ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಓಕೆ, ಈ ವಿಡಿಯೋದಲ್ಲಿ ನಾವು DJI ಸ್ಪಾರ್ಕ್ ಡ್ರೋನ್ನ ಪ್ರೊಪೆಲ್ಲರ್ ಸ್ಪ್ರಿಂಗ್ನ ಹೇಗೆ ರಿಪ್ಲೇಸ್ಮೆಂಟ್ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡಬಹುದು, ಇದು DJI ಸ್ಪಾರ್ಕ್ ಡ್ರೋನ್. ಅದ್ರ ನೋಡಿ, ಪ್ರೊಪೆಲ್ಲರ್ನೆಲ್ಲ ಬಿಚ್ಚಿಟ್ಟಿದ್ದೇನೆ ನಾನು. ಸೊ ಪ್ರೊಪೆಲ್ಲರ್ನ ಅಲ್ಲಿ ಸ್ಪ್ರಿಂಗ್ ಹೇಗೆ ಹಾಕೋದಂತ ತೋರಿಸ್ತೇನೆ ನಿಮಗೆ ನಾನು ಈ ವಿಡಿಯೋದಲ್ಲಿ. ಸೊ ಇಲ್ಲಿ ನೀವು ನೋಡಬಹುದು, ಪ್ರೊಪೆಲ್ಲರ್ನ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೇನೆ, ಅದನ್ನು ಆಮೇಲೆ ಫಿಕ್ಸ್ ಮಾಡೋಣ. ಸೊ ಸ್ಪ್ರಿಂಗ್ ಅಂತ ಹೇಳಿದ್ನಲ್ಲ ನೋಡಿ, ಇದೆ ತುಂಬ ಚಿಕ್ಕದಿರುತ್ತೆ. ಸೊ ಪ್ರೊಪೆಲ್ಲರ್ ಸ್ಪ್ರಿಂಗ್, ಆ ಸ್ಪ್ರಿಂಗ್ನ ಅಲ್ಲಿ ನಾವು ಅಟ್ಯಾಚ್ ಮಾಡಬೇಕು ಅದಕ್ಕೆ. ಸೊ ಅದನ್ನು ಹೇಗೆ ಅಟ್ಯಾಚ್ ಮಾಡೋದಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಫಸ್ಟ್ಗೆ ನಾವು ಬ್ಯಾಟ್ರಿಯನ್ನು ರಿಮೂವ್ ಮಾಡೋಣ ಇದರಿಂದ. ಸೊ ಏನಿಲ್ಲ, ಸೈಡಲ್ಲಿ ಒಂದು ಬ್ಲ್ಯಾಕ್ ಇದು ಬಟನ್ ಇತ್ತು, ಅದನ್ನು ಪ್ರೆಸ್ ಮಾಡಿ ಹಿಂದ್ಗಡೆ ಎಳೆದ್ರಾಯಿತು, ಬ್ಯಾಟ್ರಿ ರಿಮೂವ್ ಆಗುತ್ತೆ. ಸೊ ಈಗ ನಾವು ಆ ಸ್ಪ್ರಿಂಗ್ನ ಕೂರಿಸೋಕ್ಕೆ ಫಸ್ಟ್ ಒಂದು ಸ್ಟಾರ್ ಡ್ರೈವರ್ನ ತಗೊಳ್ಬೇಕಾಗುತ್ತೆ. ನಾನು ಇವಾಗ ಸ್ಟಾರ್ ಸ್ಕ್ರೂ ಡ್ರೈವರ್ನ ತಗೊಳ್ತಾ ಇದ್ದೇನೆ. ಎರಡು ಸ್ಮಾಲ್ ಸ್ಕ್ರೂ ಇರುತ್ತೆ, ಸೊ ಅದನ್ನು ರಿಮೂವ್ ಮಾಡಬೇಕು. ಆ ಪ್ರೊಪೆಲ್ಲರ್ನ ಮಿಡ್ಲಲ್ಲಿ ಒಂದು ಶಾಫ್ಟ್ ಇರುತ್ತೆ, ಸೊ ಪ್ರೊಪೆಲ್ಲರ್ ಮೌಂಟ್ ಮಾಡೋ ಹತ್ರ ಅಲ್ಲಿ ಎರಡು ಸ್ಮಾಲ್ ಸ್ಕ್ರೂ ಇರುತ್ತೆ. ಸೊ ಆ ಸ್ಕ್ರೂನ ರಿಮೂವ್ ಮಾಡಿ ಅಲ್ಲಿ ಒಂದು ಪ್ಲಾಸ್ಟಿಕ್ದು ಬ್ಲ್ಯಾಕ್ ಕಲರ್ದು ಪ್ಲಾಸ್ಟಿಕ್ದು ಗಾರ್ಡ್ ಇರುತ್ತೆ, ಅದನ್ನು ತೆಗಿಬೇಕು. ಸೊ ನಾವೀಗ ಫಸ್ಟ್ ಆ ಸ್ಕ್ರೂವನ್ನು ತೆಗಿತಾ ಇದ್ದೇನೆ ನಾನು. ಸೊ ನೋಡಿ, ಒಂದು ಸ್ಕ್ರೂ ಬಂತು, ತುಂಬ ಚಿಕ್ಕದಿದೆ. ಸೊ ಅದನ್ನು ಸೇಫಾಗಿ ಒಂದು ಕಡೆ ಇಡಬೇಕು, ಮತ್ತು ಎಲ್ಲಾದರೂ ಬಿಸಾಕಿ ಹೋಗಿದ್ರೆ ಅದು ಸಿಗಲ್ಲ. ಸೊ ತುಂಬ ಚಿಕ್ಕದಿರುತ್ತೆ ಸ್ಕ್ರೂ. ಸೊ ಇನ್ನೊಂದು ಸ್ಕ್ರೂವನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೇನೆ. ಇನ್ನೊಂದು ಸ್ಕ್ರೂ ಕೂಡ ಬಂತು ನೋಡಿ, ತುಂಬ ಚಿಕ್ಕ ಸ್ಕ್ರೂ. ಅದನ್ನು ಒಂದು ಕಡೆ ಇಡೋಣ. ಆನಂತರ ಇದು ಹೇಗ್ಲಿದ್ನಲ್ಲ, ಅದು ಮೇಲಿದ್ದ ಪ್ಲಾಸ್ಟಿಕ್ ಗಾರ್ಡ್, ಅದನ್ನು ತೆಗೆದು ಬಿಡಬೇಕು. ಸೊ ಪ್ಲಾಸ್ಟಿಕ್ ಗಾರ್ಡ್ ತೆಗೆದು ಇಲ್ಲಿ ನೀವು ಒಳಗೆ ನೋಡಬಹುದು, ಅದು ಮೋಟ್ರ್ ಅಂದರೆ ಪ್ರೊಪೆಲ್ಲರ್ ರೊಟೇಟ್ ಆಗಬೇಕಲ್ಲ, ಅದಕ್ಕೆ ಏನು ಮೋಟರ್ ಅದು. ಸೊ ಮೋಟರ್ ಯೂನಿಟ್. ನಾವು ಈಗ ಸ್ಪ್ರಿಂಗನ್ನು ತಗೊಂಡು ಸ್ಪ್ರಿಂಗನ್ನು ಅಲ್ಲಿ ಒಂದು ರಾಡ್ ಇದೆ, ಸ್ಮಾಲ್ ರಾಡ್ ಶಾಫ್ಟ್ ಥರ ಮಿಡ್ಲಲ್ಲಿ, ಅದಕ್ಕೆ ಇನ್ಸರ್ಟ್ ಮಾಡಬೇಕು. ಆಮೇಲೆ ಈ ಬ್ಲ್ಯಾಕ್ ಕಲರ್ದು ರೌಂಡ್ ಇದು ಗಾರ್ಡ್ ಇದೆಲ್ಲ, ಅದನ್ನು ಅಲ್ಲಿ ಮೇಲೆ ಅದರ ಮೇಲೆ ಫಿಕ್ಸ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿ ಅಲ್ಲೊಂದು ಲಾಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇವು ಸ್ಮಾಲ್ ಸ್ಕ್ರೂ ಇರುತ್ತಲ್ಲ, ಅದನ್ನು ತಗೊಂಡು ಫುಲ್ಲು ಟೈಟ್ನಿಂಗ್ ಮಾಡಿದ್ರಾಯಿತು. ಈಗ ನಾನು ಎರಡು ಸ್ಕ್ರೂವನ್ನು ಹಾಕಿದ್ದೇನೆ, ಹಾಕಿ ಫುಲ್ಲು ಟೈಟ್ ಮಾಡಿದ್ದೇನೆ. ಸೊ ಸಿಂಪಲ್ ವರ್ಕ್, ಅಷ್ಟೇನು ದೊಡ್ಡ ವರ್ಕ್ ಏನಿಲ್ಲ ಇದರಲ್ಲಿ. ಸೊ ಸ್ಪ್ರಿಂಗ್ ರಿಪ್ಲೇಸ್ಮೆಂಟ್ ಮಾಡೋದು ನೋಡ್ಬೋದು ಇವಾಗ ಇಲ್ಲಿ, ಅದರ ಮಿಡ್ಲಲ್ಲಿ ಸ್ಪ್ರಿಂಗ್ ಇದೆ. ಸೊ ನಾಲ್ಕು ಇದರಲ್ಲೂ ಸ್ಪ್ರಿಂಗ್ ಇರುತ್ತೆ. ಸೊ ಇದರದ್ದೊಂದು ಸ್ಪ್ರಿಂಗ್ ಹೋಗಿತ್ತು, ನಾನು ಅದನ್ನು ಮತ್ತೆ ಹಾಕಿದ್ದೇನೆ ಅದಕ್ಕೆ. ಈಗ ನೆಕ್ಸ್ಟ್ ನಾವು ಪ್ರೊಪೆಲ್ಲರನ್ನು ಹೇಗೆ ಫಿಕ್ಸ್ ಮಾಡೋದಂತ ನೋಡೋಣ. ಪ್ರೊಪೆಲ್ಲರ್ ನೋಡಿ, ಇಲ್ಲಿ ಕವರಲ್ಲಿ ಹಾಕಿಟ್ಟಿದ್ದೆ. ಸೊ ತಗೊಳ್ಳೋಣ ಪ್ರೊಪೆಲ್ಲರ್ನ. ಈಗ ಹೇಗೆ ಮೌಂಟ್ ಮಾಡೋದಂತ ನಾನು ತೋರಿಸ್ತೇನೆ ನಿಮಗೆ. ಸೊ ಅದು ಕೂಡ ಈಸಿ, ಅಷ್ಟೇನು ಡಿಫಿಕಲ್ಟೀಸ್ ಏನಿಲ್ಲ. ಸೊ ಜಸ್ಟ್ ಅದರಲ್ಲಿ ಒಂದು ಡೈರೆಕ್ಷನ್ ಇರುತ್ತೆ, ಆ ಡೈರೆಕ್ಷನ್ಗೆ ಅದನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ್ರೆ ಆಯ್ತು ಅಷ್ಟೇ. ಇಲ್ಲಿ ನೀವು ನೋಡ್ಬೋದು, ಪ್ರೊಪೆಲ್ಲರಲ್ಲಿ ಒಂದು ವೈಟ್ ಕಲರ್ ರೌಂಡ್ ಕಾಣ್ತಿದೆಯಲ್ಲ ಅಲ್ಲಿ. ಸೊ ಅದನ್ನು ಯಾವಾಗಲೂ ಆ ಪ್ರೊಪೆಲ್ಲರ್ ಇನ್ನೊಂದು ಮೋಟರ್ ಇರುತ್ತಲ್ಲ, ಅಲ್ಲಿ ಒಂದು ವೈಟ್ ಮಾರ್ಕ್ ಇರುತ್ತೆ. ವೈಟ್ ಮಾರ್ಕ್ ಇರೋ ಪ್ರೊಪೆಲ್ಲರ್ನ ವೈಟ್ ಮಾರ್ಕ್ ಇರೋ ಮೋಟರ್ಗೇ ಫಿಕ್ಸ್ ಮಾಡಬೇಕು. ಸೊ ಆ ವೈಟ್ ರೌಂಡ್ ಇರೋದನ್ನು ವೈಟ್ ಮಾರ್ಕ್ ಇರೋದಕ್ಕೆ ಹಾಕಬೇಕು. ಸೊ ಅದು ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಆಗುವಾಗೆ ಹಾಕಬೇಕು. ಸೊ ಆ ಪ್ರೊಪೆಲ್ಲರ್ ಮೇಲೆ ಆರೋ ಮಾರ್ಕ್ ಇರುತ್ತೆ, ಸೊ ಹಾಗೆ ನೀವು ಅದು ಕ್ಲಾಕ್ ವೈಸ್ ರೊಟೇಟ್ ಆಗಬೇಕು. ಈಗ ಅದನ್ನು ನಾನು ಫಿಕ್ಸ್ ಮಾಡಿದ್ದೇನೆ. ಫಿಕ್ಸ್ ಮಾಡೋದು ತುಂಬ ಈಸಿ ಏನಿಲ್ಲ, ಅಲ್ಲಿ ಒಂದು ಸ್ಲಾಟ್ ಇರುತ್ತೆ, ಅಲ್ಲಿ ಒಳಗಡೆ ಹಾಕಿ ರೊಟೇಟ್ ಮಾಡಿದ್ರೆ ಆಯಿತು, ಲಾಕ್ ಆಗುತ್ತೆ. ಸೊ ರಿಮೂವ್ ಮಾಡಬೇಕಾದ್ರೂ ಹಾಗೆ ಫುಲ್ಲು ಪುಷ್ ಮಾಡಿ ಅದನ್ನು ಕೆಳಗಡೆ ರೊಟೇಟ್ ಮಾಡಿದರೆ, ಆಮೇಲೆ ರೊಟೇಟ್ ಮಾಡಿ ಹೊರಗೆ ತೆಗೆದ್ರೆ ಬರುತ್ತೆ. ಈಗ ಆ ಕಡೆ ನೋಡಿ, ಅಲ್ಲಿ ಆ ಪ್ರೊಪೆಲ್ಲರ್ ಮೇಲೆ ರೌಂಡ್ ಇದ್ದು ಮಾರ್ಕ್ ಕಾಣ್ತಾ ಇಲ್ಲ, ನೀವು ನೋಡಬಹುದು. ಸೊ ಈ ಕಡೆದ್ರಲ್ಲಿ ಪ್ರೊಪೆಲ್ಲರ್ ಮೇಲೆ ರೌಂಡ್ ಮಾರ್ಕ್ ಇದೆ, ಆ ಕಡೆದ ಪ್ರೊಪೆಲ್ಲರ್ ಮೇಲೆ ರೌಂಡ್ ಮಾರ್ಕ್ ಇಲ್ಲ. ಸೊ ಅದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಆಗುವಾಗೆ ಹಾಕಬೇಕು. ಇಲ್ಲಿ ನೋಡಿ, ಈ ಮೋಟ್ರಿಗೆ ನಾನು ಹಾಕ್ತಿದ್ದೇನೆ, ಅದರ ಮೇಲೆ ಒಂದು ವೈಟ್ ಮಾರ್ಕ್ ಇದೆ. ಸೊ ವೈಟ್ ರೌಂಡ್ ಇದು ಮಾರ್ಕ್ ಇದೆ. ಸೊ ಒಂದು ಪ್ರೊಪೆಲ್ಲರ್ ಕ್ಲಾಕ್ ವೈಸ್, ಇನ್ನೊಂದು ಪ್ರೊಪೆಲ್ಲರ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುವಾಗಿ ಅಟ್ಯಾಚ್ ಮಾಡಬೇಕು. ತದನಂತರ ಬ್ಯಾಟ್ರಿಯನ್ನು ಹಾಕಿ ಡ್ರೋನನ್ನು ಪವರ್ ಆನ್ ಮಾಡಿ ಫ್ಲೈ ಮಾಡಿ.